शिवर्णं चतुर्भुजं प्रसन्नवदनं ध्याये सर्वविघ्नोपशान्तये गजमुखने गणपति ಕಾರಣ ಈ ರೇಳು ಲೋಕದಾಣ
ಉತ್ಸಾಹದಿಂದ ಐಶ್ವರ್ಯ ಅಂತಸ್ತು ಎಷ್ಟೇ ಇದ್ದರು ಆರೋಗ್ಯ ಅದ ಎಲ್ಲದಕ್ಕಿಂತ ಮಿಗಿಲಾದದ್ದು. ಆರೋಗ್ಯವಾಗಿದ್ದರೆ ನಿಜವಾಗ್ಲೂ ಆ ಭಗವಂತ ಕೊಟ್ಟ ಒಂದು ದೊಡ್ಡ ಕೃಪೆ. ನವ ಚೈತನ್ಯ ಓಲ್ಡ್ ಏಜ್ ಹೋಮ್ ಇಂದು 22ನೇ ವಾರ್ಷಿಕೋತ್ಸವದ ಸಮಾರಂಭ ಹಾಗೂ ಉಚಿತ ಸೇವೆ, ವೈದ್ಯಕೀಯ ಆಯುರ್ವೇದ ಅಲೋಪತಿ ಶಿಬಿರ ಈ ಒಂದು ಮಹಾನ್ ಸಭೆಯನ್ನ ಆಯೋಜಿಸಿದೆ. ಒಳ್ಳೆಯ ಕಾರ್ಯಕ್ರಮ, ಸದುದ್ದೇಶದಿಂದ ಆಯೋಜಿಸಿರುವ ಈ ಒಂದು ಕಾರ್ಯಕ್ರಮಕ್ಕೆ ಹಲವಾರು ಮುಖಂಡರು ಬರ್ತಾರೆ, ಸಮಾಜ ಸೇವಕರು ಬರ್ತಾರೆ, ದಾನಿ ಮಹಾಶಯರು ಬರ್ತಾರೆ, ಶಾಸಕರು ಬರ್ತಾ ಇದ್ದಾರೆ, ನಮ್ಮೆಲ್ಲರ ನೆಚ್ಚಿನ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಖ್ಯಾತ ಆಯುರ್ವೇದಕ ತಜ್ಞ, ತಾವೆಲ್ಲ ನೋಡಿರ್ತೀರ ಟಿವಿನಲ್ಲಿ, ಆಯುರ್ ಆಶ್ರಮ ಬೆಂಗಳೂರಿನಲ್ಲಿ ಬಹಳಷ್ಟು ಪ್ರಖ್ಯಾತಿಯಾದಂತಹ ಶ್ರೀ ಡಾಕ್ಟರ್ ಶ್ರೀ ಸಂತೋಷ್ ಗುರುಜಿ ಅವರು ಬರ್ತಾರೆ. ಬಂದಿರುವಂತ ನಿಮಗೆ ನಾನು ಮೊದಲಿಗೆ ನವ ಚೈತನ್ಯ ಓಲ್ಡ್ ಏಜ್ ಹೋಮ್ ವತಿಯಿಂದ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ನಿಜವಾಗ್ಲೂ ಶ್ಲಾಘನೀಯ, ನಿಮ್ಮನ್ನೆಲ್ಲರನ್ನ ನೋಡ್ತಾ ಇರೋದು ಬಹಳಷ್ಟು ಸಂತೋಷ ಆಗ್ತಾ ಇದೆ. ಹಲವಾರು ಜನ ಬುಕಿಂಗ್ ಮಾಡಿಸ್ಕೊಂತಾ ಇದ್ದೀರಾ, ಕಣ್ಣಿನ ಚೆಕಪ್ ಮಾಡಿಸ್ಕೋಬೇಕು, ಕಣ್ಣಿನ ತೊಂದರೆ ಇದೆ, ಹಾಗೆಯೇ ನಿಮಗೆ ಅನಾರೋಗ್ಯದಿಂದ ಬಳಲ್ತಾ ಇರೋರಿಗೆ ಆರೋಗ್ಯ ಇದ್ರೆ ಸಾಕಪ್ಪ, ಕಷ್ಟಪಟ್ಟು ಈ ವಯಸ್ಸಾದ ಕಾಲದಲ್ಲಿ ನಮ್ಮ ಮಕ್ಕಳು ಹೇಗೆ ನೋಡ್ಕೊಂತಾರೋ ಹೇಗೋ ಏನೋ, ಆರೋಗ್ಯವಾಗಿರೋವರೆಗೂ ನಮ್ಗೆ ತೊಂದರೆ ಇಲ್ಲ ಅನ್ನೋ ಒಂದು ಉದ್ದೇಶ ನಿಜವಾಗ್ಲೂ ಪ್ರತಿಯೊಬ್ಬರಲ್ಲೂ ಇರುತ್ತೆ. ಅದಕ್ಕೆ ನಿಜವಾಗ್ಲೂ ನವ ಚೈತನ್ಯ ಓಲ್ಡ್ ಏಜ್ ಹೋಮ್ ನಾವಿದ್ದೇವೆ ಎಂದು ಬಹಳ ಮನಸ್ಫೂರ್ತಿಯಿಂದ ಮಹದೋದ್ದೇಶದಿಂದ ಈ 22ನೇ ವಾರ್ಷಿಕೋತ್ಸವ, ಒಂದಲ್ಲ ಎರಡಲ್ಲ ಮೂರಲ್ಲ, ಒಂದೇ ಒಂದಿನ ಜ್ವರ ಬಂದ್ರೆ ತಡ್ಕೊಳಿಕ್ಕಾಗಲ್ಲ ನಾವು, ಅದೇ ದಿನ ಪ್ರತಿ ದಿನ ವಯಸ್ಸಾದವರಿಗೆ ಮನ ನೊಂದವರಿಗೆ ನಮ್ಮ ತಂದೆ ತಾಯಿ ಬೇಡ ನಮಗೆ ಸಾಕಾದ್ರು ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ಅಂತವ್ರನ್ನ ತಗೊಂಬಂದು ಈ ವೃದ್ಧಾಶ್ರಮದಲ್ಲಿ ಬಿಟ್ಟು ಹೋದಾಗ ಮಕ್ಕಳಾಗಿ, ತಾಯಿಯಾಗಿ, ತಂದೆಯಾಗಿ, ಸಹೋದರಿಯಾಗಿ ಬಹಳಷ್ಟು ವಿಭಿನ್ನ ವಿಶಿಷ್ಟ ಸಾಧನೆಗಳನ್ನ ಮಾಡ್ತಾ ಇರುವಂತ ನವ ಚೈತನ್ಯ ಓಲ್ಡ್ ಏಜ್ ಹೋಮ್
ಈ ಸುಂದರವಾದ ಭವ್ಯವಾದ ಈ ಒಂದು ವೇದಿಕೆಯನ್ನ ನಿಮಗೋಸ್ಕರ ಆಯೋಜಿಸಿದೆ. ಹಲವಾರು ಕಾರ್ಯಕ್ರಮಗಳಿದ್ದಾವೆ. ಇವತ್ತು ನಿಮಗೆ ಒಂದು ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದೇವೆ. ಆಯುರ್ವೇದ ಆಗಿರ್ಬೋದು, ಹಾಗೆ ಕಣ್ಣಿನ ತಪಾಸಣೆ ಆಗಿರ್ಬೋದು, ಹಾಗೆ ವೈದ್ಯಕೀಯ ಒಂದು ಸಂಬಂಧಪಟ್ಟ ಹಲವಾರು ವಿಭಿನ್ನ ವಿಶೇಷವಾದಂತಹ ಒಂದು ಶಿಬಿರಗಳನ್ನು ಆಯೋಜಿಸಿದೆ. ಅಧ್ಯಕ್ಷರು ಆದಂತಹ ಸಾಕಷ್ಟು ಸಮಾಜ ಸೇವೆಯನ್ನ ಪದಗಳಿಗೆ ಮಾತ್ರ ಸೀಮಿತವಲ್ಲದೆ ಇಂದು ಹಲವಾರು ಭಾಷಣಗಳು, ಹಲವಾರು ಶಾಸನಗಳು ಕೇವಲ ಪದಗಳಲ್ಲಿ ಮಾತ್ರ ರಾರಾಜಿಸ್ತಾ ಇದ್ದಾವೆ. ಆದರೆ ಕೈಯಿಂದ, ಕೆಲಸಗಳಿಂದ, ಕಾರ್ಯಗಳಿಂದ ನಡೀತಾ ಇರೋದು ಬಹಳಷ್ಟು ವಿರಳ. ಬರೀ ಮಾತಿನಲ್ಲೇ ಮಂಟಪ ಕಟ್ಟೋರು ಇವತ್ತು ಸಾಕಷ್ಟು ಜನ ಇದ್ದಾರೆ. ಅನ್ನ ಯಾರು ಅನ್ನ ಒಂದು ಹುಣ್ಣ ಆದ್ರೆ ಒಂದು ಒಂದು ಸಣ್ಣದ ಒಂದು ಉದಾಹರಣೆ ಕೊಡ್ತೀನಿ. ನಮ್ ಕೈ ಒಂದು ಸ್ವಲ್ಪ ಕಟ್ಟಾಗಿರುತ್ತೆ, ಅದಕ್ಕೆ ತುಂಬಾ ನೋವಿರುತ್ತೆ. ಆದ್ರೆ ನಾವೆಷ್ಟು ನೋವು ಪಡ್ತಾ ಇದೀವಿ ಅಂತ ಆ ನೋವು ತಗೊಂಡವ್ರಿಗೆ ಮಾತ್ರ ಗೊತ್ತು, ಆ ನೋವು ಅನುಭವಿಸೋರ್ಗ್ ಮಾತ್ರ ಗೊತ್ತು. ಅದೇ ಅವ್ರಿಗೆ ಯಾರಿಗೆ ಏನ್ ಹೇಳಿದ್ರು, ಏನ್ ಆ ತರ ಆಡ್ತಾ ಇದೀಯ ನೀನು, ಇಷ್ಟೇ ಇಷ್ಟು ಹುಣ್ಣಾಗಿದೆ, ಏನಕ್ಕೆ ಈ ತರ ಎಲ್ಲ ಮಾಡ್ತಾ ಇದೀಯಾ ಅಂತ ಬೇರೆಯವ್ರು ನಮ್ಮನ್ನ ಗದರಿಸೋದು, ನಮ್ಮನ್ನ ಬೈಯೋದು, ಅದಕ್ಕೆ ಯಾವ್ದೋ ಒಂದು ಆಯಿಲ್ಮೆಂಟ್ ಹಾಕಿ ಬಿಟ್ಬಿಡೋದು, ಯಾವ್ದೋ ಒಂದು ಮಾತ್ರೆ ತಗೊಂಡ್ ಕೊಡೋದು, ವಾಸಿ ಆಗ್ಲಿಲ್ವಾ ಅಂತ ಬೈಯೋದು. ಆರೋಗ್ಯ ಇವತ್ತು ಎಷ್ಟು ಪ್ರಾಮುಖ್ಯತೆಯನ್ನ ಪಡಿತಾ ಇದೆ ಅಂದ್ರೆ, ನಿಜವಾಗ್ಲೂ ವೈದ್ಯಕೀಯ ಕ್ಷೇತ್ರಕ್ಕೆ ಒಂದು ಸವಾಲನ್ನ ಒಡ್ಡುತ್ತಾ ಇದೆ. ನಾನು ನಿಮ್ಮ ಮನೆ ಹುಡುಗ ಪರಮೇಶ್ ನಿರೂಪಣೆಯನ್ನ ನಿಜವಾಗ್ಲೂ ನಿಮ್ಮೆಲ್ಲರಿಗೂ ಇಷ್ಟವಾಗುವಂತ ನವ ಚೈತನ್ಯ ಓಲ್ಡ್ ಏಜ್ ಹೋಮ್ಗೆ ಬಂದಿದ್ದೀರಾ. ನಿಮ್ಮೆಲ್ಲರಿಗೂ ಸ್ಫೂರ್ತಿದಾಯಕವಾಗಿ ಈ ಒಂದು ಶಿಬಿರ ಆಯೋಜಿಸಿದೆ. ಬಂದಿರುವಂತ ನೀವು, ಬರ್ತಾ ಇರುವಂತ ಮಹನೀಯರು, ಬರ್ತಾ ಇರುವಂತ ಅನಾರೋಗ್ಯದಿಂದ ಬಳಲ್ತಾ ಇರೋರು, ಏನ್ ಹೇಳ್ತಾರೋ ಡಾಕ್ಟ್ರು, ನಮ್ಮ ಕಣ್ಣಿಗೆ ಏನ್ ನೋವಿದೆಯೋ, ನಮ್ ಕೈ ನೋವು ಈ ರೀತಿ ಇದೆ, ನಮ್ ನೋವನ್ನ ಯಾರ ಹತ್ರ ಹೇಳ್ಕೋಬಹುದು, ಯಾರ ಹತ್ರ ಹೇಳ್ಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋರು ಇವತ್ತು ಸಾಕಷ್ಟು ಜನ ಆಗಿದ್ದಾರೆ. ದುಡ್ಡಿದ್ರೇನು ಆರೋಗ್ಯ ಇಲ್ಲ, ಹೌದಾ ಇಲ್ವಾ? ಹೌದು. ಸೊ ಇನ್ನಿನ್ ಕೆಲವೇ ಕ್ಷಣಗಳಲ್ಲಿ ನವಚೈತನ್ಯ ಓಲ್ಡ್ ಏಜ್ ಹೋಮ್ ಹಲವಾರು ವಿಶೇಷ ಆಹ್ವಾನಿತರು ವೈದ್ಯಕೀಯ ರಂಗದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಂತಹ ವೈದ್ಯಕೀಯರು ಇಲ್ಲಿ ಹಾಜರಾಗಿದ್ದಾರೆ. ಅವರ ಒಂದು ಉಪಸ್ಥಿತಿ ನಮಗೆ ಬಹಳಷ್ಟು ಸಂತೋಷ. ಕಾರ್ಯಕ್ರಮ ಎಂದು ಕೂಡಲೇ ಯಾರು ತಡ ಮಾಡದೆ ಸಾಕಷ್ಟು ಜನ ಬರ್ತಾ ಇದ್ದೀರಾ. ಖಂಡಿತ ನವ ಚೈತನ್ಯ ಓಲ್ಡ್ ಏಜ್ ಹೋಮ್ ವತಿಯಿಂದ ನಿಮಗೆ ನಾವು ಇವತ್ತು ನಮ್ಮ ಕೈಗೂ ಮೀರಿದಷ್ಟು ನಾವು ಸಹಾಯವನ್ನ, ಒಂದು ಶಿಬಿರವನ್ನ ಯಶಸ್ವಿಗೊಳಿಸಬೇಕಂದ್ರೆ ತಮ್ಮ ಒಂದು ಬಹಳಷ್ಟು ಒಂದು ಪ್ರೋತ್ಸಾಹ, ನಿಮ್ಮ ಕೋಆಪರೇಷನ್, ನಿಮ್ಮ ಸಹಕಾರ ಇರಲೇಬೇಕು. ಪ್ರತಿಯೊಬ್ಬರು ದಯವಿಟ್ಟು ನಿಶಬ್ದದಿಂದ ತಮಗೇನು ಬೇಕು, ತಮ್ಮ ನೋವೇನಿದೆ, ತಮ್ಮ ಅಳಲೇನಿದೆ, ತಮಗೆ ಯಾವ ರೀತಿಯ ಅನಾರೋಗ್ಯ ಇದೆ, ಈ ಒಂದು ವೈದ್ಯಕೀಯ ರಂಗದಲ್ಲಿ ಇವತ್ತು ಸವಾಲನ್ನು ಕೊಡ್ತಾ ಇರುವಂತ ಒಂದು ರೋಗಿಗಳಿಗೆ ವೈದ್ಯಕೀಯರು ನಾವಿದ್ದೇವೆ ಎಂದು ಹೇಳಿ ಅಲ್ಲಿ ಬುಕ್ಕಿಂಗ್ ನಡೀತಾ ಇದೆ. ದಯವಿಟ್ಟು ಬುಕ್ಕಿಂಗ್ ಮಾಡಿಸ್ಕೊಳ್ಳಿ. ನವ ಚೈತನ್ಯ ಓಲ್ಡ್ ಏಜ್ ಹೋಮ್ ಇವತ್ತು ಸಂಜೆಯವರೆಗೂ ನಿಮ್ಮನ್ನೆಲ್ಲರನ್ನ ಪ್ರೀತಿಸಿ ನಿಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಲು ಸಹಾಯ ಮಾಡ್ತಾ ಇದೆ. ನಿಮಗೆ ಕಂಪಲ್ಸರಿ 100%ಗೆ 100% ಆರೋಗ್ಯ ಕೊಡ್ತೀವಿ ಅಂತ ಹೇಳಬೇಕು ಅಂದ್ರೆ ನಿಮ್ಮಲ್ಲಿರೋ ಕಾಳಜಿ, ನಿಮ್ಮಲ್ಲಿರೋ ಒಂದು ನನ್ನ ದೇಹ, ನಮ್ದೆಲ್ಲ ಮುಗ್ದೋಯ್ತು, ನಮ್ಮ ಮಕ್ಕಳು ಚೆನ್ನಾಗಿದ್ರೆ ಸಾಕು, ಪ್ರೀತಿಯಿಂದ ಸಂತೋಷದ ನೀವ್ ಎಷ್ಟು ಸಂತೋಷವಾಗಿ ಇರ್ತೀರೋ ಅಷ್ಟು ಆರೋಗ್ಯ ಚೆನ್ನಾಗಿರುತ್ತೆ. ಎಷ್ಟು ಟೆನ್ಷನ್ಸ್ ತಗೊಂತಿರೋ ಅಷ್ಟು ಆರೋಗ್ಯ ಕೆಟ್ಟೋಗ್ಬಿಡುತ್ತೆ. ಅದು ನನ್ನ ವಿಷಯದಲ್ಲಿ ಆಗಿರ್ಬೋದು, ನಿಮ್ಮ ವಿಷಯದಲ್ಲಿ ಆಗಿರ್ಬೋದು. ಎಷ್ಟು ನಗ್ನಗ್ತಾ ಇರ್ತೀರೋ ಅಷ್ಟು ಒಳ್ಳೇದು. ಇತ್ತೀಚೆಗೆ ಒಬ್ಬ ಲಾಯರ್ನ ನೋಡಿದೆ ಹೈಕೋರ್ಟ್ ಅಲ್ಲಿ, 100 ವರ್ಷ ಇನ್ನೂ ಹೈಕೋರ್ಟ್ಗೆ ಬರ್ತಾ ಇದ್ದಾರೆ. ಖ್ಯಾತ ಚಲನಚಿತ್ರ ನಟರು, ನಮ್ಮೆಲ್ಲರ ನೆಚ್ಚಿನ ನಟರು ಶ್ರೀನಾಥ್ ಅವ್ರ ತಂದೆ 100 ವರ್ಷ ಇನ್ನೂ ಲಾಯರ್ ಅಲ್ಲಿ, ಲಾಯರ್ ವೃತ್ತಿಯಲ್ಲಿ ಹೈಕೋರ್ಟ್ ಅಲ್ಲಿ ಹಲವಾರು ಕೇಸ್ಗಳನ್ನ ಬಹಳಷ್ಟು ವಿಶೇಷ ಶಾಪ್ ಅಲ್ಲಿ ಹೋಗ್ಬಿಟ್ಟು, ಸರ್ ನನಗೆ ಕೈ ಬೆರಳುಗಳು ನೋವು, ಅಲ್ಲಲ್ಲಿ ಸ್ಪೀಚ್ ಕೊಡ್ತಾ ಇರ್ತೀನಿ, ಬಾಯಿ ನೋವು, ಕಣ್ಣು ನೋವು ಅಂತ ಕೇಳಿದ್ರೆ ಡಾಕ್ಟರ್ ಡಾಕ್ಟ್ರು ನಗ್ತಾರೆ, ಅದ್ರ ಜೊತೆಗೆ ಮೆಡಿಕಲ್ ಶಾಪ್ ಅವ್ರ ಮಾತ್ರೆ ಕೊಟ್ಟು ಕೊಟ್ಟು ಸುಸ್ತಾಗ್ಬಿಟ್ಟಿದ್ದಾರೆ. ಅವ್ರನ್ನ ಕೇಳಿದೆ, ಸರ್ ನಿಮ್ಮ ಗುಟ್ಟೇನು ಅಂತ. ಇಷ್ಟು ಚೈತನ್ಯದಿಂದ ಇದ್ದೀರಲ್ವಾ, ಇನ್ನೂ ಯೌವನದಲ್ಲೇ ಇದ್ದಂಗಿದ್ದೀರಲ್ವಾ, ಏನ್ ನಿಮ್ಮ ಒಂದು ಗುಟ್ಟು ಅಂದ್ರೆ, ಒಂದೇ ಒಂದು ಹೇಳಿದ್ರು, ನನ್ನ ಆರೋಗ್ಯ ಅಪ್ಪ. Thank you.
ಆರೋಗ್ಯ ಸೂತ್ರಗಳನ್ನ ನೀಡಿ ನಮ್ಮೆಲ್ಲರನ್ನ ಬಹಳಷ್ಟು ಆರೋಗ್ಯದ ಒಂದು ಶಿಖರಕ್ಕೆ, ಅನಾರೋಗ್ಯದಿಂದ ಆರೋಗ್ಯದ ಶಿಖರಕ್ಕೆ, ಮಹತ್ತರಕ್ಕೆ ನಡೆಸುತ್ತಾ ಇರುವಂತಹ ಡಾಕ್ಟರ್ ಶ್ರೀ ಸಂತೋಷ್ ಗುರುಜಿ ಅವರು ಆಗಮಿಸಿದ್ದಾರೆ. ಈ ಒಂದು ಸಂಸ್ಥೆ ಇವತ್ತು ಉಚಿತ ಶಿಬಿರಗಳಿಂದ ಬಹಳಷ್ಟು ಒಳ್ಳೆಯ ಕಾರ್ಯಕ್ರಮಗಳನ್ನು ಆಯೋಜಿಸಿ ಖ್ಯಾತ ಆಯುರ್ವೇದ ತಜ್ಞರಾದಂತಹ ಡಾಕ್ಟರ್ ಶ್ರೀ ಸಂತೋಷ್ ಗುರುಜಿ ಅವರ ಒಂದು ಉಪಸ್ಥಿತಿಯೊಂದಿಗೆ ಈ ಒಂದು ಕಾರ್ಯಕ್ರಮ ದೀಪ ಬೆಳಗುವುದರ ಮೂಲಕ, ಆರೋಗ್ಯದ ದೀಪ ಈ ಒಂದು ಕಾರ್ಯಕ್ರಮವನ್ನ ನಾವು ಶುರು ಮಾಡೋಣ. ತಮ್ಮೆಲ್ಲರ ಜೋರು ಚಪ್ಪಾಳೆಯೊಂದಿಗೆ, ಆರೋಗ್ಯದ ಚಪ್ಪಾಳೆಯೊಂದಿಗೆ ಸಂತೋಷ್ ಜಿ ಅವರ ಒಂದು ದೀಪ ಬೆಳಗುವುದರ ಮುಖೇನ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಿದ್ದಾರೆ. ಶ್ರೀಮತಿ ಮಂಜುಳಾ ಶುಭಶ್ರೀ, ನಿರ್ದೇಶಕಿ ನವ ಚೈತನ್ಯ ಓಲ್ಡ್ ಏಜ್ ಹೋಮ್, ಹಾಗೂ ವೈದ್ಯಕೀಯ ರಂಗದಲ್ಲಿ ಸಾಕಷ್ಟು ಸೇವೆಯನ್ನ ಸಲ್ಲಿಸ್ತಾ ಇರುವಂತಹ ವೈದ್ಯಕೀಯರ, ಹಾಗೂ ಶ್ರೀ ರಾಮಚಂದ್ರಪ್ಪ ಸರ್ ಅವರು, ವಿಎಸ್ಎಸ್ಎನ್ ಮಾಜಿ ಅಧ್ಯಕ್ಷರು ಹೊರಮಾವು, ಹಾಗೂ ಹಲವಾರು ಮುಖ್ಯ ನಾಯಕರು, ವೈದ್ಯಕೀಯ ಕ್ಷೇತ್ರದ ಆರೋಗ್ಯದ ಬಗ್ಗೆ ಬಹಳಷ್ಟು ಕಾಳಜಿಯನ್ನ ವಹಿಸಿದಂತಹ ವೈದ್ಯಕೀಯ ರಂಗದ ನಿಮ್ಮೆಲ್ಲರ ಚಪ್ಪಾಳೆ. ಓಲ್ಡ್ ಏಜ್ ಹೋಮ್ 22ನೇ ವಾರ್ಷಿಕೋತ್ಸವದ ದೀಪ ಬೆಳಗುವುದರ ಮುಖೇನ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಾ ಇದ್ದಾರೆ. ದೀಪ ಬೆಳಗುತ್ತಿರುವ ಗಣ್ಯರಿಗೆ ನವ ಚೈತನ್ಯ ಓಲ್ಡ್ ಏಜ್ ಹೋಮ್ ವತಿಯಿಂದ ನಮ್ಮೆಲ್ಲರ ಸ್ವಾಗತವನ್ನ ಈ ರೀತಿ ಎಲ್ಲರ ಬಗ್ಗೆ ಆರೋಗ್ಯದ ಕಾಳಜಿಯನ್ನ ವಹಿಸಿದಂತ ದೀಪವನ್ನ ಬೆಳಗಿಸುವುದರ ಮುಖೇನ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ದಾರೆ. ಇದೀಗ ಪ್ರಾರ್ಥನಾ ಗೀತೆ ಸಿಸ್ಟರ್ ನಾಗರತ್ನ ಹಾಗೂ ತಂಡದವರಿಂದ ವೇದಿಕೆ ಮೇಲೆ ಆಹ್ವಾನಿಸೋಣ ನಿಮ್ಮೆಲ್ಲರ ಪ್ರೋತ್ಸಾಹ. ದೀಪಾದ ಪೂಜೆಯ ಮಾಡು ತಂದೆ ತಾಯಿ ದೇವರೆಂದು, ನಂಬಿ ಪಾದ ಪೂಜೆಯ ಮಾಡು ನೀತಿ ತಪ್ಪಿ ನಡೆದರೆ, ನೀತಿ ತಪ್ಪಿ ನಡೆದರೆ ನಮ್ಮ ನರಕ ತಪ್ಪಲಾರದು ಮನುಜ, ತಂದೆ ತಾಯಿ ದೇವರೆಂದು ನಂಬಿ ಪಾದ ಪೂಜೆಯ ಮಾಡು, ತಂದೆ ತಾಯಿ ದೇವರೆಂದು ನಂಬಿ ಪಾದ ಪೂಜೆಯ ಮಾಡು. ಉದಯಲೆದ್ದು ಮುಖವ ತೊಳೆದು, ಉದಯಲೆದ್ದು ಮುಖವ ತೊಳೆದು ಸದಾ ಮುಖಕ್ಕೆ ಭಸ್ಮವ ಧರಿಸು, ವೇದ ಕೊಂಡ ಬೈದ ಜನರು ವಾದ ಮಾಡಬೇಡ ಕಂದ, ವೇದ ಕೊಂಡ ಬೈದ ಜನರು ವಾದ ಮಾಡಬೇಡ ಕಂದ, ವಾದ ವಾಕ್ಯ ಬೆಳೆಸಿ ನಿನ್ನ, ವಾದ ವಾಕ್ಯ ಬೆಳೆಸಿ ನಿನ್ನ ಹಾದಿ ತಪ್ಪಿಸುವರು ಕಂದ, ತಂದೆ ತಾಯಿ ದೇವರೆಂದು ನಂಬಿ ಪಾದ ಪೂಜೆಯ ಮಾಡು, ತಂದೆ ತಾಯಿ ದೇವರೆಂದು ನಂಬಿ ಪಾದ ಪೂಜೆಯ ಮಾಡು.